ಇವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ರಲ್ಲಿ ಕೇಂದ್ರ ಸರ್ಕಾರದ ಅವರ ನಡವಳಿಕೆಗಿಂತ ನೇರವಾಗಿ ಚುನಾವಣೆಯನ್ನು ಎದುರಿಸತಕ್ಕಂಥ ಸಾಮರ್ಥ್ಯ ಇದೆ. ಅವರ ವಿರುದ್ಧ ನಿಂತಕ್ಕಂಥ ಅಭ್ಯರ್ಥಿಯನ್ನು ಇವತ್ತು ಭಯಭೀತಿ ಉಂಟು ಮಾಡತಕ್ಕಂಥ ನಿಟ್ಟಿನಲ್ಲಿ ಇವರ ಎಸಿಬಿ ಇಲಾಖೆಯನ್ನು ಎಸಿಬಿ ಇಲಾಖೆಯನ್ನು ಎಷ್ಟು ಮಟ್ಟಿಗೆ ಇವತ್ತು ಬಳಕೆ ದುರ್ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಪ್ರಕರಣ ನಿಮ್ಮ ಮುಂದೆ ಇಡಬೇಕಾಗಿದೆ. ಬಿಜೆಪಿಯ ಸರ್ಕಾರದಲ್ಲಿ ಯಾವೊಂದು ಹೌಸಿಂಗ್ ಬೋರ್ಡ್ನ ಒಂದು ಪ್ರಕರಣ ಇದೆ, ವಿಧಾನಸಭೆ ಕಲಾಪದಲ್ಲಿ ಬಹುಶಃ ಅವತ್ತು ನಾನು ಲೋಕಸಭೆಗೆ ಹೋಗಿದ್ದೆ, ರೇವಣ್ಣ ಅವರು ನಮ್ಮ ಪಕ್ಷದ ನಾಯಕರಿದ್ದರು. ಅವರು ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದ್ದಂಥ ಕೃಷ್ಣೇಶ್ವರ ಒಂದು ಪ್ರಕರಣದ ಬಗ್ಗೆ ಚರ್ಚೆ ಮಾಡಿದಾಗ ಸಿದ್ದರಾಮಯ್ಯ ಅವರು ಮೈಸೂರಿನ ಒಂದು ಪ್ರಕರಣವನ್ನು ಆ ಚರ್ಚೆಯಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಒಂದು ಹೌಸಿಂಗ್ ಬೋರ್ಡ್ನಿಂದ ಹೊಸ ಬಡಾವಣೆ ನಿರ್ಮಾಣ ಮಾಡತಕ್ಕಂಥದ್ದಕ್ಕೆ ಕರ್ನಾಟಕ ಗೃಹ ಮಂಡಳಿ ವಸತಿ ಯೋಜನೆ ಅಡಿಯಲ್ಲಿ ಮೈಸೂರು ತಾಲೂಕಿನ ಇಲವಾಲ ಹೋಬಳಿಗೆ ಸೇರಿದ ಗುಂಗ್ರಾಲ್ ಛತ್ರ ಕಲ್ಲೂರು ರಾಮಿರಡ್ಡಿ ಎಲ್ಚನಡಿ ಗ್ರಾಮಗಳ ಜಮೀನು ಖರೀದಿ ಸಂಬಂಧಪಟ್ಟ ಇದೆ. ಅವರೇನು ವಿಧಾನಸಭೆ ಕಲಾಪದ ಚರ್ಚೆ ಮಾಡ್ತಾರೆ, ಆ ಚರ್ಚೆ ಆಧಾರದ ಮೇಲೆ ಅವತ್ತಿನ ಮುಖ್ಯಮಂತ್ರಿಗಳು ಒಂದು ತನಿಖೆಗೆ ಆದೇಶ ಮಾಡುತ್ತಾರೆ. ಅವತ್ತಿನ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಅಧಿಕಾರಿ ಈ ಗೃಹ ಮಂಡಳಿಯ ವ್ಯವಹಾರದ ಬಗ್ಗೆ ತನಿಖೆ ಮಾಡಿ ಅಂತಿಮವಾಗಿ ಒಂದು ವರದಿ ಕೊಡ್ತಾರೆ. ಇದು ನಡೆದಂಥದ್ದು 2011. ಆ ವರದಿನಲ್ಲಿ 2004-2009 ಅವಧಿಯಲ್ಲಿ ಖರೀದಿಸಲಾದ ಜಮೀನುಗಳಿಗೆ ಸಂಬಂಧಿಸಿದಂತೆ ಕೆಲವು ಸ್ಥಳಗಳನ್ನು ಸಮೀಕ್ಷಿಸಿ ಹಾಗೂ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಮಂಡಳಿಯು ಖರೀದಿಸಿದ ಜಮೀನುಗಳಲ್ಲಿ ವಸತಿ ಯೋಜನೆಗಳನ್ನು ಯಶಸ್ವಿಯಾಗಿ ಕೈಗೊಂಡಿರುವುದನ್ನು ಕಾಣಲಾಗಿದೆ. ಅಲ್ಲದೆ ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಭೂಸ್ವಾಧೀನ ಕಾಯ್ದೆಯ ಪ್ರಸ್ತಾವನೆಗಳಿಗೆ ಹೋಲಿಸಿದಲ್ಲಿ ಗೃಹ ಮಂಡಳಿ ವಸತಿ ಯೋಜನೆಗಳಿಗೆ ಖರೀದಿಸಿದ ಜಮೀನುಗಳಿಗೆ ನೀಡಿದ ದರ ಸಮಂಜಸವಾಗಿದೆ. ಇದು ಒಂದು ವರದಿ ಅವಸ್ಥೆಯಲ್ಲಿ ಕೊಟ್ಟಿದ್ದಾರೆ. ಈ ಮಾರ್ಗಸೂಚಿಯಲ್ಲಿ ಗೊತ್ತುಪಡಿಸಿರುವುದಕ್ಕೆ ವ್ಯತಿರಿಕ್ತವಾಗಿ ವಿವರಣೆಗಳು ನಡೆದಿವೆ ಅಂತ ಕಂಡು ಬರುವುದಿಲ್ಲ ಅಂತಾರೆ. ಈ ಒಂದು ತನಿಖಾ ವರದಿನೂ ಯಾವುದಕ್ಕೆ ಸಂಬಂಧಿಸಿದೆ ಇದು ಹೇಳ್ತೀನಿ. ಮೈಸೂರಿನಲ್ಲಿ ಈ ಒಂದು ವಸತಿಯ ಒಂದು ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ಗೃಹ ಮಂಡಳಿಯವರು ಒಂದು ಭೂ ಖರೀದಿ ಮಾಡಿರ್ತಾರೆ, ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮಾಡ್ಕೊಂಡಿರ್ತಾರೆ ಖರೀದಿನ. ಅದಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳು ಅವತ್ತಿನ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದರು. ಅದರ ಮೇಲೆ ತನಿಖೆಗೆ ಆದೇಶ ಮಾಡಿ ಅವತ್ತಿನ ಸರ್ಕಾರದಲ್ಲಿ ಒಂದು ವರದಿನೂ ಕೊಟ್ಕೊಂಡಿದ್ದಾರೆ. ಚೀಫ್ ಸೆಕ್ರೆಟರಿಯವರು ವರದಿ ಕೊಟ್ಟಿದ್ದಾರೆ, ಅವರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮುಂದೆ ಈ ಒಂದು ಭೂ ಖರೀದಿ ಮಾಡಬೇಕಾದ್ರೆ ಏನೇನು ಮಾಡಬೇಕು ಅಂತ ಒಂದು ವರದಿ ಕೊಟ್ಕೊಂಡಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯವರು 27/1/2011 ಪತ್ರ ಬರೆದು ಅವತ್ತಿನ ಗೃಹ ಮಂಡಳಿ ಆಯುಕ್ತರಿಗೆ ಜಿಪಿಎ ಮೂವತ್ತಾರರಿಗೆ ಮಧ್ಯವರ್ತಿಗಳಿಗೆ ಹಣ ಏನು ಸಂದಾಯ ಆಗ್ತಾ ಇದೆ ಈ ಒಂದು ಭೂಸ್ವಾಧೀನ ಖರೀದಿ ಮಾಡಿರ್ತಕ್ಕಂಥ ವ್ಯವಹಾರದಲ್ಲಿ, ಭೂಸ್ವಾಧೀನ ಆಗಿಲ್ಲ ಖರೀದಿ ಮಾಡಿರ್ತಕ್ಕಂಥ ಭೂಮಿ, ಅದರಿಂದ ಇಲ್ಲಿ ಭೂ ಮಾಲೀಕರಿಗೆ ಏನು ಅನ್ಯಾಯ ಆಗ್ತಾ ಇದೆ, ಅದರ ಪೇಮೆಂಟ್ನ ಭೂ ಮಾಲೀಕರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಒಂದು ಪತ್ರನೂ ಬರೀತಾರೆ ಸಿದ್ದರಾಮಯ್ಯ.
ಅವತ್ತಿನ ವಿರೋಧಪಕ್ಷದ ನಾಯಕರಾಗಿದ್ದರು. ಅವರೇ ಬರೆದು ಅವ್ರಿಗೆ ರೈತರಿಗೆ ಕೊಡಬೇಕು ಅಂತ ಗೃಹಮಂಡಳಿಯಿಂದ ರೈತರಿಗೆ ಹಣ ಸಂದಾಯ ಆಗಿದೆ. ಏನು 35 ಲಕ್ಷ ನಿಗದಿ ಮಾಡಬೇಕು ಸಂದಾಯ ಆಗಿದೆ. ಅದಲ್ಲಿ ಮುಗಿದೋಗಿತ್ತು ಪ್ರಕರಣ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕಾರ ಮಾಡಿದ್ಮೇಲೆ ಈ ರಾಜ್ಯದಲ್ಲಿ ಅವರು ಒಂದು ಆದೇಶ ಮಾಡ್ತಾರೆ ಮುಖ್ಯಮಂತ್ರಿಗಳು, ಈ ಮೈಸೂರಿನ ಕೆಲವು ಪತ್ರಿಕೆಗಳಲ್ಲಿ ಮತ್ತು ಪ್ರಸಾರ ಮಾಧ್ಯಮದಲ್ಲಿ ಕೆಲವು ಸಾರ್ವಜನಿಕರಿಂದ ಆರೋಪಗಳು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ 7/1/2014 ಸರ್ಕಾರದ ವಸತಿ ಇಲಾಖೆ ಪ್ರಧಾನ ಕಾರ್ಯದರ್ಶಿಯವರು ಮೈಸೂರು ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಸಂಬಂಧಪಟ್ಟವರೊಡನೆ ಸಭೆ ಕರೆದು ವಿಚಾರಣೆ ನಡೆಸಿರುತ್ತಾರೆ. 7/1/2014 ಇವತ್ತು 19/12/2018 ಇದ್ದೇವೆ. ಅಂದರೆ ಇದು 14 ಅಂದರೆ 15, 16, 17 3 ವರ್ಷ ಮುಗಿದೋಗಿದೆ. ಈ ತನಿಖೆ ನಡೆಸಲಿಕ್ಕೆ ಅವರೇನು ಮೀಟಿಂಗ್ ನಡೆಸ್ಕೊಂಡು ಲೋಕಾಯುಕ್ತ ತನಿಖೆಗೆ ಇವರು 8ನೇ ತಾರೀಕು ಸಭೆ ಮಾಡ್ತಾರೆ ಸರ್ಕಾರದ ವಸತಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ 2014 27/1/2014 ಲೋಕಾಯುಕ್ತಕ್ಕೆ ತನಿಖೆ ನಡೆಸ್ತೀವಿ ಅಂತೇಳಿ ಆದೇಶ ಮಾಡ್ತಾರೆ. 27/1/2014 ಆದೇಶ ಮಾಡಿರತಕ್ಕಂಥ ಲೋಕಾಯುಕ್ತಕ್ಕೆ ಲೋಕಾಯುಕ್ತದಲ್ಲಿ ತನಿಖೆ ಮಾಡಿಕೊಂಡು ಇಲ್ಲಿಯವರೆಗೆ ಈ ಪ್ರಕರಣವನ್ನು ಆಗಿ ಯಾಕೆ ಕೊಚ್ಚಿಟ್ಕೊಂಡಿದ್ರು, ಎಷ್ಟು ಮಟ್ಟಿಗೆ ಈ ಲೋಕಾಯುಕ್ತ ಸಂಸ್ಥೆ ಕೆಲಸ ನಿರ್ವಹಣೆ ಮಾಡಿದ್ದಾರೆ ಅಧಿಕಾರಿಗಳು, ಲೋಕಾಯುಕ್ತದಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಇವತ್ತು ಈ ತನಿಖೆಯನ್ನು ನಡೆಸಿರ್ತಕ್ಕಂಥದ್ದು ಏನಿದೆ, ಈ ಪ್ರಕರಣದ ಫೈಲ್ ಅನ್ನು ಇಲ್ಲಿವರೆಗೆ ಯಾಕೆ ಮುಚ್ಚಿಟ್ಕೊಂಡಿದ್ರಿ? ಈಗ ನಿನ್ನೆಯಿಂದ ಏನೋ ಚಾಲನೆ ಕೊಟ್ಟಿದ್ದಿಲ್ಲ, ಇಡೀ ರಾಜ್ಯದ ಹಲವಾರು ACP ಮುಖ್ಯಸ್ಥರುಗಳನ್ನ ಕರೆದು ಮೀಟಿಂಗ್ ಮಾಡ್ಕೊಂಡಿದ್ದೀರಲ್ಲ. ನಾನು ಹಲವಾರು ಬಾರಿ ಹೇಳ್ತೀನಿ, ಕೆಂಪೈನ್ ಇಟ್ಕೊಂಡಿರೋದೇ ಈ ಕೆಲಸಕ್ಕೆ, ಇವರು ವಿರೋಧಿಗಳನ್ನು ಬಂದ್ ಪಡೀಲಿಕ್ಕೆ. ಇವತ್ತು ಯಾವ ಈ ಮುಖ್ಯಮಂತ್ರಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗ್ತೀನಿ ಅಂತ ಹೊರಟಿದ್ದಾರೆ, ನೇರವಾಗಿ ಚುನಾವಣೆ ನಡೆಸತಕ್ಕಂಥ ತಾಕತ್ತಿಲ್ಲದೆ ಇರತಕ್ಕಂಥ ಈ ಮುಖ್ಯಮಂತ್ರಿ ಈ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಯಾವೊಂದು ಕುಮಾರ ಪರ್ವ ರ್ಯಾಲಿನ ನಾನು 7/11/2017 ನಿಗದಿ ಮಾಡ್ಕೋತೀನಿ. ಕುಮಾರ ಪರ್ವ ರ್ಯಾಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗಿದ್ದನ್ನ ಕಂಡು ಅವತ್ತು ಸಾಯಂಕಾಲ ಒಂದು ಮೀಟಿಂಗ್ ಮಾಡ್ತಾರೆ ಇದೇ ಕೆಪ್ಟನ್ನವರು, ಇದೇ ಮುಖ್ಯಮಂತ್ರಿಗಳು ಕೆಲವು ACP ಅಧಿಕಾರಿಗಳನ್ನ ಕರೆದು ಈ ಒಂದು ಸಭೆ ನಡೆಸಿಕೊಂಡು ಲೋಕಾಯುಕ್ತದಿಂದ ಈ ತನಿಖೆಯನ್ನ ACP ಕೊಡಬೇಕು, ತೆಗೆದುಕೊಂಡು ತನಿಖೆ ನಡೆಸಬೇಕು ಅಂತೇಳಿ 7/11/2017 ತೀರ್ಮಾನ ತಗೋತಾರೆ ಮುಖ್ಯಮಂತ್ರಿ ಮನೆ ಕಾವೇರಿಯಲ್ಲಿ ಕುತ್ಕೊಂಡು. ಪಾಪ ಅಲ್ಲಿ ನಡೆದಂತಹ ಸಭೆಯ ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸ್ಕೊಂಡು ಹಾಕಿದ್ದೆ ಹಾಕಿದ್ದು ನೋಡಿದ್ದೇ ನೋಡಿದ್ದು ರಿಪೀಟ್ ಮಾಡ್ಕೊಂಡು ಈ ಮುಖ್ಯಮಂತ್ರಿ ಚಾಮುಂಡೇಶ್ವರಿಯಲ್ಲೇ ನಿಲ್ತೇನೆ, ಚಾಮುಂಡೇಶ್ವರಿಯ ಜನ ನನ್ನ ರಾಜಕೀಯ ಬೆಳೆಸಿರ್ತಕ್ಕಂಥವ್ರು, ನನ್ನ ಕೊನೆಯ ಹೋರಾಟವನ್ನ ಚಾಮುಂಡೇಶ್ವರಿ ಚುನಾವಣೆಯಲ್ಲೇ ವಿಧಾನಸಭಾ ಕ್ಷೇತ್ರದಿಂದ ನಿಂತು ಹೋರಾಟ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಈ ಮುಖ್ಯಮಂತ್ರಿ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಶಕ್ತಿ ಇಲ್ಲದೆ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಮುಖಾಂತರ ಇವತ್ತು JDS ಪಕ್ಷದ ಅಭ್ಯರ್ಥಿಯನ್ನ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ನೀನೇನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಬರದೆ ನಿನ್ನ ವಿರುದ್ಧ ಚುನಾವಣೆ ನಿಂತರೆ ನಿನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ಎದುರಿಸಿ ಇವತ್ತು ನಿಮ್ಮ ರಾಜಕೀಯ ಆಟ ಆಡಲಿಕ್ಕೆ ಹೊರಟಿದ್ದಾರೆ ಅಲ್ಲ ಸಿದ್ದರಾಮಯ್ಯ ಅವರೇ. ನೀವು ಯಾವ ಕಾಂಗ್ರೆಸ್ನ
ಬಿಜೆಪಿ ಸರ್ಕಾರದ ಬಗ್ಗೆ ಟೀಕೆ ಮಾಡಲಿಕ್ಕೆ ಎಷ್ಟು ನೈತಿಕತೆ ನಿಮ್ಮಲ್ಲಿ ಇಟ್ಕೊಂಡಿದ್ದೀರಿ ಕೇಳಿಕ್ ಬಯಸ್ತೀನಿ. 14ಕ್ಕೆ ತನಿಖೆ ಪ್ರಾರಂಭ ಮಾಡಿ 3 ವರ್ಷ ಈ ಒಂದು ಸತ್ಯಾಂಶಗಳಿಗೇನಿದೆ ಹೊರಗಡೆ ತರದ್ರೆ, ಈಗಾಗಲೇ ರಿಪೋರ್ಟ್ ಗಳು ಕೊಟ್ಕೊಂಡಿದ್ದಾರೆ 2011ರಲ್ಲೇ ಚೆಕ್ ಗಳನ್ನ ರೈತರಿಗೆ ಅಕೌಂಟ್ಗೆ ಹೋಗಿದೆ, ಯಾವುದೋ ಪತ್ರಿಕೆಯಲ್ಲಿ ಬಂದಿದೆ, ಯಾವುದೋ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿದ್ದಾರೆ. ಇದರ ಆಧಾರದ ಮೇಲೆ ನೀವು ಈಗ 3 ವರ್ಷ ಆದ್ಮೇಲೆ ಎಸಿಬಿಗೆ ಕೊಟ್ಟು ಏನು 44 ಜನದ ಆರೋಪಗಳ ಪಟ್ಟಿ, 46 ಜನ ನಿನ್ನೆ ಎಫ್ಐಆರ್ ಹಾಕ್ತೀರಿ, ನಿನ್ನೆ ದಿವಸ ಲೇಟೆಸ್ಟ್ ಈಗ ಇದರಿಂದ ನೀವು ಎಸಿಬಿ ಎಫ್ಐಆರ್ ಎಸಿಬಿನಲ್ಲಿ ಎಫ್ಐಆರ್ ಈ ಮೊದಲನೇ ಬಾರಿ ಲೋಕಾಯುಕ್ತದಲ್ಲಿ ಎಫ್ಐಆರ್ ಹಾಕಲ್ಲ, ತನಿಖೆ ನಡೆಸ್ಕೊಂಡು ಇಟ್ಕೊಂಡು ಅವರಲ್ಲಿ 18/12/2017 ಅಂದ್ರೆ ನಿನ್ನೆ ದಿವಸ ಎಫ್ಐಆರ್ ನ 46 ಜನದ ಮೇಲೆ ಹಾಕೊಂಡಿದ್ದೀರಿ. ಈ ಸಂಸ್ಥೆ ಹುಟ್ಟಾಕೊಂಡಿರೋದ್ರೆ ನಿಮ್ಮ ವಿರೋಧಿಗಳನ್ನ ಬಗ್ಗು ಬಡಿಯೋದಕ್ಕೆ ಹೆದರಿಸಿ ಹುಟ್ಟಾಕೊಂಡಿದ್ದೀರಿ. ಇತರರು 46 ಮತ್ತೆ ಇನ್ನು ಇತರರು ಇದರಲ್ಲಿ ಯಾರನ್ನ ಬೇಕಾದ್ರೂ ಸೇರಿಸ್ಕೊಂಡು ಹೋಗ್ಬೋದಲ್ಲ, ಇತರರು ಪಟ್ಟಿ ಅಡ್ಕಾಕೊಂಡು. ಇಲ್ಲಿ ಪ್ರಶ್ನೆ ಯಾವುದೋ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದನ್ನು ಇಷ್ಟೊಂದು ಗಂಭೀರವಾಗಿ ತಗೊಂಡು ತನಿಖೆ ನಡೆಸಲಿಕ್ಕೆ ಕೊಟ್ರಲ್ಲ. ಈ ರಾಜ್ಯದಲ್ಲಿ ಮಾಧ್ಯಮದ ಸ್ನೇಹಿತರು ಎಷ್ಟು ಪ್ರಕರಣಗಳ ಬಗ್ಗೆ ಈ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಗಮನ ಸೆಳೆದಿದ್ದಾರೆ. ಇವತ್ತು ನಿಮ್ಮ ಒಂದು ಕಾರ್ಯದರ್ಶಿ ಐಎಎಸ್ ಆಫೀಸರ್ ನಿಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಲ್ಯಾಪ್ಟಾಪ್ ಕಲಿದೆ, ಅವಳಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಕೈದಾಗಲಿದ್ದಾರೆ. ಯಾವ ಕ್ರಮ ತಗೊಂಡಿದ್ದೀರಪ್ಪ ನೀವು? ಭ್ರಷ್ಟರಹಿತವಾದಂತ ಸರ್ಕಾರ ಕೊಡೋರು. ನೀನು ಎಂಎಸ್ಎ ಮಾಡ್ತೀವಿ ನನ್ನ ಜೊತೆ ಬಂದು ಸೇರ್ಕೊಂಡ್ರೆ, ಇಲ್ಲ ನೀನು ನನ್ನ ವಿರುದ್ಧ ತೊಳೆತ ನಿಂತ್ಕೊಂಡ್ರೆ ನೀನು ಜೈಲಿಗೆ ಕಳಿಸ್ತೀನಿ ಅಂತೇಳಿ ಎದುರಿಸಿ JDS ಪಕ್ಷ ಬಂದ್ಬಿಡಿದ್ದೀರಾ ನೀವು? ನಿಮ್ ಕೈಲ ತಾಕತ್ ಇದೆಯಾ? ತಾಕತ್ ಇದೆಯಾ ನಿಮ್ಗೆ? ಮಾಡಿ ನೋಡೋಣ. ಇವತ್ತು ಈ ರೀತಿಯ ಕನಕಪುರದಲ್ಲಿ ಒಂದು ಡೈರಿಯಿಂದ, ಬೆಂಗಳೂರು ಡೈರಿಯಿಂದ ಅಲ್ಲೊಂದು ಪ್ಲಾಂಟ್ ಹಾಕ್ಲಿಕ್ಕೆ ಭೂಮಿ ಖರೀದಿ ಮಾಡ್ಕೊಂಡಲ್ಲ ನಿಮ್ ಕಾರ್ಯಕರ್ತರು, ನಿಮ್ ಪುಡಾರಿಗಳಲ್ಲಿ 5 ಲಕ್ಷ 10 ಲಕ್ಷ ರೂಪಾಯಿ ಭೂಮಿ ಖರೀದಿ ಮಾಡ್ಕೊಂಡು ರೈತರ ಹತ್ರ ಎಕರೆ 55 ಲಕ್ಷ ಬಿಡಿಯ ನಮ್ಮ ಬೆಂಗಳೂರು ಡೈರಿ ಹಣ ತಗೊಂಡೋಗಿ ರೈತರು ಗುಟ್ನ ಗೌರ್ಮೆಂಟ್ ವ್ಯಾಲ್ಯೂ ಇದೆ 16 ಲಕ್ಷ ಅಲ್ಲಿ ಕನಕಪುರದಲ್ಲಿ ನಿಮ್ಮ ಸಬ್ರಿಸ್ಟಾರ್ ವ್ಯಾಲ್ಯೂ 53 ಲಕ್ಷ 55 ಲಕ್ಷ ಪೇಮೆಂಟ್ ಕೊಟ್ರಲ್ಲ ಈ ಎಕರೆಗೆ. ಈ ರೀತಿಯ ತನಿಖೆ ನಡೆಸ್ಕೊಂಡಿದ್ದೀರಲ್ಲ, ಈಗ ಹೊರಟಿದ್ದಿರಲ್ಲ ನಿನ್ನೆಯಿಂದ ಅರೆಸ್ಟ್ ಮಾಡಿಸ್ತೀನಿ ಅಂತೇಳಿ ಭಯಭೀತಿ ಹುಟ್ಟಿಸ್ಲಿಕ್ಕೆ ಎಷ್ಟು ಪ್ರಕರಣ ಬೇಕು ನಿಮ್ಗೆ ಹೇಳಿಕೊಡ್ತೀನಿ. ನಿಮ್ಮ ಸರ್ಕಾರದಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಮಂತ್ರಿಗಳು ಯಾವ್ಯಾವ ಭೂಮಿಗಳನ್ನು ಜಿಪಿಎ ಮಾಡ್ಕೊಂಡು ನಿಮ್ಮ ಪುಡಾರಿಗಳು, ನಿಮ್ಮ ಕಾಂಗ್ರೆಸ್ನ ಪುಡಾರಿಗಳು ಇವತ್ತು ಎಷ್ಟೇ ಸಲಹೆಗಳನ್ನ ಮಾಡ್ಕೊಂಡಿದ್ರಿ ನಿಮ್ಮ ಸರ್ಕಾರದಲ್ಲಿ. ನನ್ನ ರಾಮನಗರ ಕ್ಷೇತ್ರದಲ್ಲಿ ನಗರದ ಜನಕ್ಕೆ ಆಶ್ರಯ ಸೈಟ್ ಫ್ರೀ ಅಂತ ನೀವು ಅಂತ ಹೇಳಿ 20 ಲಕ್ಷ ರೂಪಾಯಿಗೆ ನೀವಲ್ಲಿ ಜಿಪಿಎ ಮಾಡ್ಕೊಂಡು 4 ಜನ ಕಾಂಗ್ರೆಸ್ ಪುಡಾರಿಗಳು ಆ ಲೋಕಸಭಾ ಸದಸ್ಯರು ಸೇರಿಕೊಂಡು ಅಲ್ಲಿ ಅಧಿಕಾರಿಗಳ ಮೇಲೆ ಒತ್ತಾಯ ಹಾಕಿ ನನ್ನ ಗಮನಕ್ಕೆ ಬರದೆ ಮೀಟಿಂಗ್ ಅಲ್ಲಿ ನಡೆಸ್ತಾರೆ. ಬೇಕಾ ನಿಮಗೆ ಮಾಹಿತಿ? ಇವತ್ತು 55 ಲಕ್ಷ ರೂಪಾಯಿನ ನಿಗದಿ ಮಾಡ್ಕೊಂಡು 20 ಲಕ್ಷ ಜಿಪಿಎ ಮಾಡ್ಕೊಂಡು ಆ ರೈತರ ಹತ್ರ ಸುಮಾರು ಒಂದು 20 ಕೋಟಿ ಒಡಗಿಕೊಂಡಿದ್ದೀರಲ್ಲ ರಾಮನಗರದಲ್ಲಿ ನನ್ನ ಕ್ಷೇತ್ರದೊಳಗೆ ಕೊಡ್ಲ ಮಾಹಿತಿ ನಾನು ನಿಮಗೆ. ತಾಕತ್ತಿದೆಯಾ ತನಿಖೆ ನಡೆಸಲಿಕ್ಕೆ? ತಾಕತ್ತಿದೆಯಾ? ಇಲ್ಲಿ ಬೆಂಗಳೂರು ಡೈರಿ ದುಡ್ಡನ್ನ
ಐವತ್ತೈದು ಲಕ್ಷ ರೂಪಾಯಿ, ನಿಮ್ಮ ಸಬ್ರಿಜಿಸ್ಟರ್ ವ್ಯಾಲ್ಯೂ 18 ಲಕ್ಷ, 16 ಲಕ್ಷ, 55 ಲಕ್ಷ ಕಾಂಪನ್ಸೇಷನ್ ಕೊಡ್ತೀರಿ. ಎಷ್ಟು ಉದಾಹರಣೆ ಕೊಡಲಿ, ನಿಮ್ಮ ಮಂತ್ರಿಗಳು ಎಷ್ಟು ಬೇಕು ಹೇಳಿ ಕೊಡ್ತೀನಿ. ನೀವು ಈ ರೀತಿ ಎದುರಿಸಿ ನಿಮ್ಗೆ ಎ ಸಿ ಬಿ ಇಟ್ಕೊಂಡು ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ, ಟಚ್ ಮಾಡಿ ನೋಡೋಣಂತೆ. ತನಿಖೆ ನಡೆಸ್ತೀರ, ನಡೆಸಿ, ನೆಕ್ಸ್ಟ್ ದಿವಸ ನಡೆಸ್ತೀರಿ. ಕುಮಾರಸ್ವಾಮಿ ಏನಪ್ಪ ಹಿಂಗೆ ಎದುರಿಸ್ತಾನೆ ಅಂತ ಹೇಳಿ ಅಧಿಕಾರಿಗಳು ಹೇಳಬಹುದು. ನ್ಯಾಯಯುತವಾಗಿ ನಡ್ಕೊಳ್ಳಿ ಅಧಿಕಾರಿಗಳು. ಸಿದ್ದರಾಮಯ್ಯನವ್ರಿಗೆ ಗೌರ್ಮೆಂಟ್ ಆಫ್ ಊಟ ಹೊಡ್ಕೊಂಡು ಕೂತಿರಲ್ಲ ಇಲ್ಲಿ, ಕಾಂಗ್ರೆಸ್ ಪಕ್ಷ ಹಿಂಗೆ ಊಟ ಹೊಡ್ಕೊಂಡು ಕೋರೋದಿಲ್ಲ ಇಲ್ಲಿ ರಾಜ್ಯದೊಳಗೆ. ಇನ್ನು 3 ತಿಂಗಳು ನಿಮ್ಮ ಬಂಡವಾಳ ಅಷ್ಟೇ, 3 ತಿಂಗಳಾದ್ಮೇಲೆ ಆಮೇಲೆ ಏನೇನು ಪರಿಸ್ಥಿತಿಗಳು ಬರ್ತವೆ ಅನ್ನೋದನ್ನ ಕಾನೂನಿನ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕಾದಂತ ಅಧಿಕಾರಿಗಳು ನ್ಯಾಯಯುತವಾಗಿ. ನೀವು ಸಿದ್ದರಾಮಯ್ಯನ ಗುಲಾಮ್ ಅಲ್ಲ ನೀವು ಅಧಿಕಾರಿಗಳು, ಇಲ್ಲ ನಿಮ್ ಕೆಂಪಿನ ಗುಲಾಮ್ ಅಲ್ಲ ನೀವು, ಕೆಂಪಿನ ಗುಲಾಮ್ ಅಲ್ಲ ನೀವು. ನಿಮ್ ಚುನಾವಣೆಗೆ ಎದುರಿಸೋ ಶಕ್ತಿ ಇಲ್ಲದೆ ಈ ರಾಜಕಾರಣ ಮಾಡ್ತೀರ. ಈ ರಾಜಕಾರಣ ಎಲ್ಲ ಅದನ್ನು ಹೇಳಿದ್ನಲ್ಲ ಕೊಡ್ತೀನಿ ಎಲ್ಲ ಡಾಕ್ಯುಮೆಂಟ್ನ. ನಿಮ್ ಯೋಗ್ಯತೆ ಇದ್ರೆ 2,000 ಕೋಟಿ ಹೇಳಿದಿನಲ್ಲ ಇಟ್ಟಣ್ಣರನ್ನು ಇಲ್ಲಪ್ಪ ಡಾಕ್ಯುಮೆಂಟ್ ಅದು ಇನ್ನೊಂದು ದಿವಸ ಕೊಡ್ತೀನಿ ಎಲ್ಲ ಡೀಟೇಲ್. ನಿಮ್ಗೆ ಇವತ್ತು ಮಿಕ್ಸ್ ಮಾಡೋದು ಬೇಡ ಅಂತ ಸುಮ್ಮನೆ ಇಟ್ಕೊಂಡಿದ್ದೀನಿ ಡಾಕ್ಯುಮೆಂಟ್ನ, ಏನು ಇಟ್ಟಣ್ಣರನ್ನು ಮಾಡಲ್ಲ. ಬಂಡವಾಳ ತನಿಖೆ ನಡೆಸ್ತೀರಾ? ಕಿಟ್ಟಂಡ್ರ ಕುಮಾರಸ್ವಾಮಿ ಮಾಡಲಿ ನಿಮ್ಮ ಯೋಗ್ಯತೆಗೆ ವಿರೋಧ ಪಕ್ಷದ ನಾಯಕರಾಗಿ ಒಂದು ದಾಖಲೆ ವಿರುದ್ಧ ಮಾಡ್ಲಿಕ್ಕಾಗಲಿಲ್ಲ ನಿಮ್ ಕೈನಲ್ಲಿ. ಬಿಜೆಪಿ ಸರ್ಕಾರದ ವಿರುದ್ಧ ಜೈ ಹೋಗಿ ಭಾಷಣ ಮಾಡ್ಕೊಂಡು ಹೊರಟಿದ್ರಿ ಬಿಜೆಪಿ ನಾಯಕರ ಬಗ್ಗೆ, ನಿಮ್ಮದೇನಿದೆ ಪಾಲದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಈ ರಾಜ್ಯದ ಸಂಪತ್ತನ್ನು ಉಳಿಸ್ತಕ್ಕಂಥದ್ದಕ್ಕೆ. ಮೊನ್ನೆ ನೋಡಿದೆ ಕೊರಟಗೆರೆಯಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಾಜಣ್ಣ ಕೊರಟಗೆರೆಯಲ್ಲಿ ಭಾಷಣ ಮಾಡ್ತಾರೆ. ಯಾರು ಕಾಂಗ್ರೆಸ್ ಮತ ಹಾಕ್ತೀರಿ ಅಂತವರಿಗೆ ನಾನು ಡಿಸಿಸಿ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತೀನಿ. ನೀವು ಕಾಂಗ್ರೆಸ್ ವೋಟ್ ಆಗಕ್ಕೆ ನೀವು ಇಷ್ಟ ಇಲ್ಲದೆ ಇದ್ರೆ ನೀವು ಅರ್ಜಿನ ಹಾಕೋಬೇಡಿ, ನೀವು ದುಡ್ಡು ಕೊಡೋದಿಲ್ಲ ಸಾಲ ಅಂದ್ರೆ ಇವ್ರ ಅಕ್ಕನ ಮನೆ ದುಡ್ಡ ಡಿಸಿಸಿ ಬ್ಯಾಂಕ್. ಇಷ್ಟು ಓಪನ್ ಆಗಿ ರಾಜಾರೋಷವಾಗಿ ಸಭೆನಲ್ಲಿ ಏನ್ ಡಿಸಿಸಿ ಬ್ಯಾಂಕ್ ಇವರ ಬುದ್ಧಿಯನ್ನ ಇದು ಏನು ಇವ್ರ ಅಪ್ಪನ ಮನೆಯಿಂದ ತಂದು ಕೊಡ್ತಾ ಇದ್ದಾರೆ ದುಡ್ಡ ರೈತರಿಗೆ ಮಹಿಳೆಯರಿಗೆ. ಓಪನ್ ಸಭೆಯಲ್ಲಿ ಮಟ್ಟಕ್ಕೆ ನೀವು ಹೊರಟ್ರೆ ಈ ರಾಜಕಾರಣ ಮಾಡ್ಕೊಂಡು ಮತ್ತಿನ್ನೊಂದು ಬಾರಿ ಅಧಿಕಾರಿ ಬರ್ತೀನಿ ಅಂತ ಹೊರಟಿರದಲ್ವ ಸಿದ್ದರಾಮಯ್ಯವರೇ. ಈ ರಾಜ್ಯದಲ್ಲಿ JDS ಪಕ್ಷದ ಶಕ್ತಿ ಇಟ್ಕೊಂಡಿದ್ದೇವೆ, ನಿಮ್ಮಿಂದ ನಾವು ಶಕ್ತಿ ಇಟ್ಕೊಂಡಿಲ್ಲ. ನಮ್ಮ ಶಕ್ತಿ ಎಲ್ಲ ಪಡ್ಕೊಂಡು ಈ ಪಕ್ಷ ಮುಗಿಸ್ತೀನಿ ಅಂತ ಹೋಗಿರೋರು ನೀವು ಇಲ್ಲಿಂದ. ಇವತ್ತು ಈ ತನಿಖೆನ ನಡೆಸಲಿಕ್ಕೆ ಕೊಟ್ಕೊಂಡಿದ್ದೀರಿ, ನಡೆಸಿದ ತನಿಖೆನ ಎಷ್ಟು ದಿವಸ ನಡೆಸ್ಕೊತ ನೋಡ್ತೀನಿ. ಜನ್ಕಲ್ ಮೀನಿಂಗ್, ಜನ್ಕಲ್ ಮೀನಿಂಗ್ ಏನಾಗಿದೆ ನಿಮ್ಮ ಅಧಿಕಾರಿಗಳಿಗೆ ತನಿಖೆ ನಡೆಸಿ ವರದಿ ಕೊಡೋದಕ್ಕೆ? ಸುಪ್ರೀಂ ಕೋರ್ಟ್ ಹೇಳ್ತು 3 ತಿಂಗಳಲ್ಲಿ ವರದಿ ಕೊಡ್ರಪ್ಪ ಅಂತ ಹೇಳಿ. ನಿಮ್ ಯೋಗ್ಯತೆ ಇಲ್ಲ ತನಿಖೆ ನಡೆಸಿ ವರದಿ ಕೊಟ್ಕೊಳ್ಳೋದು ನಿಮ್ ಯೋಗ್ಯತೆ ಇಲ್ಲ. ನಿಮ್ಮ ಎಸ್ಐಟಿಗೆ ಸತ್ಯಾಂಶ ಏನಿದೆ ಹೇಳಿಕೆ? ನಾನು ಯಾಕೆ ಹೇಳ್ತಾ ಇದ್ದೇನೆ, ನನ್ನಲ್ಲಿ ಪರಿಶುದ್ಧತೆ ಇರೋದಕ್ಕೆ ಹೇಳ್ತಾ ಇದ್ದೇನೆ. ನಾನೇನು ಅಧಿಕಾರಿಗಳನ್ನ ಎದುರಿಸ್ಬೇಕು ಅಂತ ಅಲ್ಲ, ನಾನು 20 ತಿಂಗಳು ಆಳ್ತ ನಡೆಸಿದ್ದೇನೆ. ನನ್ನ ಮೇಲೆ 105 ಕೋಟಿ ಹಗರಣ ಮೊನ್ನೆ ಪಾಪ ಯಾರಪ್ಪ ಹೇಳ್ತಿದ್ದಲ್ಲ, 10 ವರ್ಷ ಆಯ್ತು, 4 ವರ್ಷ ನೀವೇ ರಾಜ್ಯ ಆಡಿದ್ದೀರಿ. ನಿಮ್ ಯೋಗ್ಯತೆಗೆ ಆ 105 ಕೋಟಿ ಹಗರಣ ತನಿಖೆ ನಡೆಸಿ ಸತ್ಯಾಂಶ ಹೊರಗಿಡ್ಲಿಕ್ಕಾಗಲಿಲ್ಲ. ಏನೋ ನಡೆಸಿದ್ರು ನಾನು ಈ ಸುಳ್ಳು ಹೇಳ್ಕೊಂಡು ಎಷ್ಟು ದಿವಸ ಈ ರಾಜಕಾರಣ ಮಾಡ್ತೀರಿ? ಜನ್ಕರ್ಮ ನಿಮ್ಗೆ ವರದಿ ಕೊಡೋದಿದೆ, ನಿಮ್ಮ ಎಸ್ಐಟಿ ತನಿಖೆ ನಡೆಸ್ಕೊಂಡು ಎಷ್ಟು ದಿವಸ ಬೇಕು? ನನಗೆ 15 ದಿವಸ, 15 ಪ್ರತಿ 15 ದಿನ ಸೋಮವಾರ ನಾನು ಯಾವಾಗ ಮರ್ಡರ್ ಕೇಸ್ನಲ್ಲಿ ಹೋಗ್ತಾರಲ್ಲ ಹೇಳ್ತಾರಲ್ಲ ಜಾಮೀನು ಕೊಟ್ಟಾಗ ಹೋಗಿ ಸೈನ್ ಹಾಕಿ ಬರಬೇಕಲ್ಲಿ ಎಸ್ಐಟಿ ಕಚೇರಿಗೆ 15 ದಿವಸಕ್ಕೆ ಒಂದು ಬಾರಿ. ಏನು ಸಮಾಜ ಅಂತ ಕರೀತೀರ? ಉತ್ತಮ ಸಂವಿಧಾನ ಸಂಸ್ಥೆಗಳು ಅಂತ ಕರೀತೀರ ಇವನ್ನೆಲ್ಲ?
ತಪ್ಪು ಮಾಡಿದ್ರೆ ತನಿಖೆ ನಡೆಸಿ, ವಾಸ್ತವಾಂಶ ಇಟ್ಟು ಜನಗಳ ಮುಂದೆ ಕ್ರಮ ತಗೊಳ್ಳಿ. ಯಾರು ಇಟ್ಕೊಂಡಿರೋ ಯಾರು ನಿಮ್ಗೆ? ಈ ರೀತಿ ನೀವು ಎದುರಿಸ್ಕೊಂಡು ನಿಮ್ಮ ನಿಜವಾದ ಬಣ್ಣ ಏನು ಅಂತಕ್ಕಂಥ ಬೈರ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಯೋಗ್ಯತೆ ಈ ರಾಜ್ಯದಲ್ಲಿ ನಿಮ್ಮ ಭಾಗ್ಯ ಕಾರ್ಯಕ್ರಮಗಳು ಕೂಡ ಮುಖಾಂತರ ಜನಗಳ ಮುಂದೆ ಹೋಗಿ ಫೇಸ್ ಮಾಡಿ ಚುನಾವಣೆ ನಡೆಸ್ತಕ್ಕಂಥ ಶಕ್ತಿ ಇಲ್ಲ ನಿಮಗೆ. ಅದಕ್ಕೆ ಈ ರೀತಿ ಸುಳ್ಳು ಕೇಸ್ಗಳನ್ನು ಹಾಕೊಂಡು ಹೊರಟಿದ್ದೀರಿ ಎದುರಿಸ್ಕೊಂಡು. ಇದು ನಿಮ್ಮ ಮುಂದಿನ ಚುನಾವಣೆ ನಡೆಸ್ತಕ್ಕಂಥ ಪದ್ಧತಿ ಏನು ಅಂತಕ್ಕಂಥ ತೋರಿಸ್ಕೊಂಡು ಹೊರಟಿದ್ದೀರಿ. ಇದರಿಂದ ನೀವು ಕಾಂಗ್ರೆಸ್ನವರು ಈ ರಾಜ್ಯದ ಅಧಿಕಾರಿಗೆ ಬರೋಕ್ಕಾಗಲ್ಲ. ನೋಡುವೆ ನೆನ್ನೆ ಪುಟ ತೋರಿಸಿದ್ರೆ ನಮ್ಮ ಮಾಧ್ಯಮದ ಸ್ನೇಹಿತರು ನಿಮ್ಮ ಟಿವಿ ಚಾನಲ್ಗಳಲ್ಲಿ ಭಾರತ ದೇಶದ ಭೂಪಟದಲ್ಲಿ ಇಲ್ಲೆಲ್ಲೋ ಒಂದ್ ಕಡೆ ಇದೆ. ಈಗ ಇಲ್ಲೆಲ್ಲೋ ಒಂದು ಸಣ್ಣ ಕರ್ನಾಟಕದ ಮ್ಯಾಪ್ ತೋರಿಸಿದ್ರಿ. ಇದರ ಹಳೆ ಬರುವು ಮೇ ತಿಂಗಳಲ್ಲಿ ಸರ್ವನಾಶ ಶತಸಿದ್ಧ ಅನ್ನೋದು ನನಗೆ ಗೊತ್ತಿದೆ. ನನಗೆ ಕಾಂಗ್ರೆಸ್ ಪಕ್ಷ ಇದೆಲ್ಲ ಬಿಡಿ ಧೈರ್ಯವಾಗಿದ್ದಸಿ ಇಂಥ ತೀರ್ಮಾನಗಳಲ್ಲಿ ಹೆದರಿಸಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಇಲ್ಲ ನಮ್ಮ ಲೀಡರ್ಗಳನ್ನ ನೀವೇನಾದ್ರೂ ಪಕ್ಷ ಸೇರಿಸ್ಕೊಂಡ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ರೆ ದೇವೇಗೌಡರು ತೊಡೆದ ನಿಂತಿದ್ದಾರೆ. ಜಿ ಡಿ ದೇವೇಗೌಡರು ಕಳಿಸ್ತೀರಾ? ಕಳಿಸಿ ಜೈಲಿಗೆ ನೋಡೋಣ. ಜೈಲಿನ ಪೋಸ್ಟ್ ಚುನಾವಣೆ ನಡೆಸ್ತೀನಿ, ಆಮೇಲೆ ನಿಮ್ಮನ್ನು ಕಳಿಸೋದು ಗೊತ್ತಿದೆ. ಪಾಪ ಯಡಿಯೂರಪ್ಪ ಹೇಳ್ತಾರೆ, ಯಡಿಯೂರಪ್ಪ ಅಂತ ಡಾಕ್ಯುಮೆಂಟ್ ಇಟ್ಕೊಂಡವರು ಏನೋ ಗೊತ್ತಿಲ್ಲ ನನಗೆ. ಈ ಸರ್ಕಾರದ್ದು ಬೇಕಾದಷ್ಟಿದೆ. ದ್ವೇಷದ ರಾಜಕಾರಣ ಮಾಡಬೇಕು. ನಾನು ಇಪ್ಪತ್ತು ತಿಂಗಳಲ್ಲಿ ನನ್ನ ಮೇಲೆ ಅಪರಾಧನೆ ಮಾಡೋದು 105 ಕೋಟಿ ಆಗಲ್ಲ ಅಂತ. ನಾನು ಯಾರ ಮೇಲೆ ದ್ವೇಷದ ರಾಜಕಾರಣ ಮಾಡ್ಲಿಕ್ಕೆ ಹೋಗಿಲ್ಲ. ಮಾಡೋದಾಗಿರೋದು ಮಾಡಿ ತೋರಿಸ್ಬೋದಾಗಿತ್ತು. ಅವ್ರು ಅಧಿಕಾರ ಕೊಟ್ಟಿದ್ರು ನನಗೆ, ಜನ ಕೊಡದೇ ಇದ್ರು. ಅವತ್ತಿನ ರಾಜಕೀಯ ಬೆಳವಣಿಗೆಗಳು ಅಧಿಕಾರ ಇಟ್ಕೊಂಡಿದ್ದೆ ನಾನು. ನನ್ನ ಮೇಲೆ ಅಪರಾಧನೆ ಮಾಡಿದಂಥವ್ರ ಮೇಲೂ ನಾನು ದ್ವೇಷ ಮಾಡ್ಲಿಕ್ಕೆ ಹೋಗಿಲ್ಲ. ಅವರ ಹಣೆ ಮನೆ ಅವ್ರು ಅನುಭವಿಸ್ತಾರೆ ಅಂತ ಹೇಳಿ ಅವನ್ಯಾರ ಪಾಪ ಬಡೇರಿಯ ಗಂಗಾರಾಮ್ ಬಡೇರಿಯನ್ನು ಬರ್ಕೊಂಡವನ್ನಲ್ಲ, ನನ್ನ ಗಮನಕ್ಕೆ ಬರುತ್ತೆ ಬರ್ಕಂಡ. ಅದರ ಮೇಲೇನು ಮಹಾನ್ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ಅಧಿಕಾರಿ ಮೇಲೆ ಒತ್ತಾಯ ಆಯ್ತದೆ ಅಂತ ಹೇಳಿ ತನಿಖೆ ನಡೆದ್ರೆ ನಾನು ಅವನ ಬೇರೆ ಹುಡುಕಿಕೊಂಡು ಹೊರಟ್ರೆ ಅವನೇ ಆ ಪುಣ್ಯ ಅಂತ ಹುಡುಕಿದ್ದಾರೆ ನಾವು ಅಕೌಂಟ್ ಪೇ ಚೆಕ್ನ. ಅದರಿಂದ ಇವತ್ತು ನಮ್ಗಳ ಮೇಲೆ ನನ್ನ ಪಕ್ಷದ ನಾಯಕರುಗಳ ಮೇಲೆ ನೀವೇನಾದರೂ ಈ ರೀತಿ ನಿಮ್ಮ ಪೊಲೀಸ್ ಅಧಿಕಾರಿಗಳು ಇಟ್ಕೊಂಡು ಎದುರಿಸ್ತೀನಿ ಅಂದರೆ ಎದರ ಜಾಯ್ ಬಂದರ ಅಲ್ಲ ನಾವು ತಯಾರಾಗಿದ್ದೇವೆ ನಮ್ಮನ್ನು ಕೆಣಕ್ತಾ ಇದ್ದೀವಿ ಕೆಣಕಿ. ಏನು ಮೂರು ವರ್ತಿಗಳು ತಾನೆ ನಿಮ್ಮ ವೀರಾವೇಶ ಭಾಷಣ, ವೀರಾವೇಶ ಭಾಷಣ ಹೇಳೋದು ಸೀರೆ ಕೊಟ್ಟರು ಅದಕ್ಕೆ ಇಟ್ಕೊಟ್ರು ಕೈ ಕೊಟ್ಟರು ಡ್ಯಾನ್ಸ್ ಬೇರೆ ನೋಡ್ತಾ ಇದ್ದೇನೆ ನಿಮ್ಮ ಭಾಷಣಗಳನ್ನು. ಇದು ಎಚ್ಚರಿಕೆ, ನಮ್ಮ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತೀವಿ. ತನಿಖೆ ನಡೆಸಿದ್ರೆ ಕಾನೂನುಬದ್ಧವಾಗಿ ನಡೆಸ್ಬೇಡಿ. ನಿಮ್ಮ ಕ್ಯಾಂಪೇನ್ ಡೈರೆಕ್ಷನ್ ಮೇಲೋ, ನಿಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಡೈರೆಕ್ಷನ್ ಮೇಲೋ ನೀವೇನಾದರೂ ಕಾನೂನು ವಿರುದ್ಧವಾದಂಥ ನಿರ್ಣಯಗಳನ್ನು ಮಾಡ್ಕೊಂಡು ಹೊರಟ್ರೆ ಇನ್ನು 4 ತಿಂಗಳಾದ್ಮೇಲೆ ಪ್ರಾಯಶ್ಚಿತ್ತ ಅನುಭವಿಸ್ಬೇಕಾಗ್ತದೆ ನೀವು ಅಧಿಕಾರಿಗಳು. ಅಶ್ರುಬಾಲ್ ಎಫ್ಐಆರ್ ನಲ್ಲಿ ಇನ್ನೂ ಜಿ ಟಿ ದೇವೇಗೌಡರ ಹೆಸರು ತಂದಿಲ್ಲ. ಇದು ನಡೀತಾ ಇರೋದು ಜಿ ಟಿ ದೇವೇಗೌಡರನ್ನು ಎದುರಿಸ್ಲಿಕ್ಕೆ. ಈಗಾಗಲೇ ನಡೆದಿದೆ, ಅವ್ರ ಹತ್ರ ಕೆಲವು ಹೋಗಿದ್ದಾರೆ, ಅವ್ರ ಮಗನ್ ಸೇರಿಸ್ಕೊಂಡಿದ್ದಾರೆ ಜಿ ಟಿ ದೇವೇಗೌಡರ ಮಗನ್ ಎಫ್ಐಆರ್ ಅಲ್ಲಿ 44ನೇ ಹೆಸರು ಆರೋಪಿಗಳಲ್ಲಿ 44ನೇ ಆರೋಪಿ ಮಧ್ಯವರ್ತಿ ಇವರು ಹರೀಶ್ ಅವರು. ನಿಮ್ಮ ಮಂತ್ರಿಮಂಡಲದಲ್ಲಿ ಎಷ್ಟು ಜನ ಬೇಕೋ ನಿಮಗೆ ಜಿ ಪಿ ಎಲ್ ತಗೊಂಡು ಯಾರು 2011ರಲ್ಲೇ ಕೊಡ್ತಾರೆ. ಯಾವುದೇ ರೀತಿಯ ಅಕ್ರಮಗಳು ನಡೆದಿಲ್ಲ, ಎಲ್ಲ ಕಾನೂನುಬದ್ಧವಾಗಿ ನಡೆದಿದೆ ಅಂತ ಹೇಳಿ ಇವರು ತನಿಖೆ ನಡೆಸಿ ಅಂತ ಹೇಳಿ ಡಿಮ್ಯಾಂಡ್ ಇಡ್ತಾರಲ್ಲ, ಡಿಮ್ಯಾಂಡ್ ಇಡ್ತಾರಲ್ಲ, ಅವತ್ತು ತನಿಖೆ ವರದಿ ಕೊಟ್ಟಿದ್ದಾರೆ. ನಿಮ್ಗೇನ್ ಬೇಕು? ಗೃಹ ಇಲಾಖೆಯಿಂದ ಯಾವುದೇ ರೀತಿ ಅಕ್ರಮಗಳು ನಡೆದಿಲ್ಲ ಕಾನೂನುಬದ್ಧವಾಗಿ. ಆಗ ಹೇಳುತ್ತಾರೆ ನಿಮಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಜ್ಯೋತಿರಾಮಲಿಂಗಮ್ ಅವರು ತನಿಖೆ ನಡೆಸಿರೋದು. ಚೀಫ್ ಸೆಕ್ರೆಟರಿ ಅವರು ಒಂದು ರಿಪೋರ್ಟ್ ಹಾಕ್ತಾರೆ, ಅವರು ಚೀಫ್ ಸೆಕ್ರೆಟರಿ ಅವರು ರಿಪೋರ್ಟ್ ಹಾಕಿದ್ದಾರೆ. ಹೌದು, ರಂಗನಾಥ್ ಅವರು ಅವ್ರದ್ದು ವರದಿ ಇದೆ. ಇವರು ಯಾವುದೋ ಈಗ 2014 ಕಮ್ಮಿ ಮಧ್ಯವ ಕೊಟ್ಟರು, 2014 ಚುನಾವಣೆ ಆದ್ಮೇಲೆ ಮುಖ್ಯಮಂತ್ರಿಗಳಾದ್ಮೇಲೆ 2014 ಈ ಸರ್ಕಾರ 3 ವರ್ಷ ಯಾಕೆ ಸುಮ್ಮನಿದ್ರಿ? 3 ವರ್ಷದಿಂದ ಏನ್ ಮಾಡ್ತಾ ಇದ್ರಿ? ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ಈಗ ಸೇರಿಸ್ತಾರೆ ನಂದೇ ನಿಂತಾರೆ ಜಂತಲ್ ನಲ್ಲಿ ಎಸ್ಐಟಿಗೆ ಕೊಟ್ಟು ತನಿಖೆ ನಡೆಸ್ತಿದ್ರಲ್ಲ, ನನ್ನ ಹೆಸರೇನು ಇರಲಿಲ್ಲ ಅಲ್ಲಿ, ಇತರರು ಅಂತ ಇತ್ತು, ಇತರದಲ್ಲ ಆಮೇಲೆ ಸೇರಿಸ್ಕೊಂಡ್ರು ನನ್ನ. ಈಗ ಮಾಡಿಕೊಟ್ಟಿರೋ ಅದೇ ಕೆಲಸ ಜಗದೇವೇಗೌಡರ ಮೇಲೆ. ಇದು ನ್ಯಾಯತ್ವ ನಡೆದಿ ಸತ್ಯ ಇದ್ರೆ ಮಾಡಿ, ಏನ್ ಕ್ರಮ ತರ್ತೀರೋ ತಗೊಳ್ಳಿ. ಆದ್ರೆ ಇಎಸ್ಐ ಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಗಳೇ ಯಾವ ಕೇಳೋ ಸುಮ್ಮನೆ ಏನು ಹೇಳಿಸ್ಕೋಬಹುದು, ಹೇಳಿಸೋದಕ್ಕೆ ಜಗದೇವೇಗೌಡರಿಗೆ ಸಿದ್ದರಾಮಯ್ಯ ಕರೆ ಮಾಡಿದ್ದಾರೆ. ಹಲವಾರು ರೀತಿಯಿಂದ ನಡೆದೋಗಿದೆ, ಆಗಲೇ ಬಹಳಷ್ಟು ನಡೆದೋಗಿದೆ ಅವೆಲ್ಲ. ಪಾರ್ಟಿಗಳು ಯಾರತ್ರ ಏನು ನಡೆಸ್ತಾರೆ ಇವರು ಹೇಳಲ್ವ? ಇನ್ನೂ 6 ಜನ ಬರ್ತಾರೆ, ಇನ್ನೂ 8 ಜನ ಬಂದು ಏನು ಇವರು ಆ ಘನಂದರ ಕೆಲಸ ನೋಡಿರ್ತಾರೆ ಇವ್ರ ಹತ್ರಕ್ಕೆ, ಬೇಗ ನಾವು ಬಂದ್ಬಿಡ್ತೀವಿ ನಿಮ್ಮ ಪಾರ್ಟಿಗೆ ಅಂತ ಹೇಳಿ ಇವ್ರು ಮಾಡಿರೋ ಘನಂದರ ಕೆಲಸ ನೋಡಿ. ಪಾಪ ತಿಳ್ಕೊಂಡಿದ್ರು ಜಗದೇವೇಗೌಡರು ಬರ್ತಾರೆ ನಮ್ಮ ಹತ್ರಕ್ಕೆ ಅಂತ ಹೇಳಿ ವಿಶ್ವನಾಥ್ ಅವರು ನಾವು ಪಾರ್ಟಿ ತಗೊಳ್ಳೋ ಟೈಮ್ನಲ್ಲಿ ಬಹಳ ಆಸೆ ಇಟ್ಕೊಂಡಿದ್ರು ಬಂದ್ಬಿಡ್ತಾರೆ ಅಂತ ಹೇಳಿ. ಈಗ ಅಧಿಕಾರಿಗಳನ್ನ ಇಟ್ಕೊಂಡು ಜಗದೇವೇಗೌಡರು ಫಿಕ್ಸ್ ಮಾಡ್ಬೇಕು. ಕೆಂಪಯ್ಯ ನಾನು ಎಷ್ಟು ಬಾರಿ ಹೇಳಿದ್ದೀನಿ, ಒಬ್ಬ ಫ್ರಾಡ್ ಕೆಲಸಕ್ಕೆ ಸೇರಬೇಕಾದ್ರೆ ಸುಳ್ಳು ದಾಖಲಾತಿ ಕೊಟ್ಟು ಪೊಲೀಸ್ ನಿಮ್ಮ ಹಿರಿಯ ಅಧಿಕಾರಿಗಳೇ ಇದ್ಕೊಟ್ಟವ್ರೆ ರಿಪೋರ್ಟ್ನ, ಅಂತ ಅಧಿಕಾರಿ ನೀವು ಇಟ್ಕೊಂಡು ಕೆಲಸಕ್ಕೆ ಸೇರೋದಕ್ಕೆ ಸುಳ್ಳು ದಾಖಲೆ ಕೊಟ್ಟು ಸೇರ್ಕೊಂಡಿರ್ತಕ್ಕಂಥ ಅಧಿಕಾರಿಗೆ ಏನೇನು ಕಾನ್ ಇದನ್ನು ಪೊಲೀಸ್ ಇಲಾಖೆ ಕೊಟ್ಟು ಅವ್ರ ಮುಖಾಂತರ ಯಾಕೆ ಆಡಿಸ್ತೀರಾ? ಯಾವ್ಯಾವ ಜಾತಿ ಅಧಿಕಾರಿಗಳನ್ನ ಉಪಯೋಗ ಮಾಡ್ತಿದ್ರೆ ಗೊತ್ತಿದೆ ನನಗೆ, ನಾನು ಎಂದು ಜಾತಿ ರಾಜಕಾರಣ ಮಾಡಿಲ್ಲ. ಏನು 25-30 ಜನ ಅಧಿಕಾರಿಗಳು ನೆನ್ನೆ ಮೇಲೆ ಕರೆಸಿ ಮೀಟಿಂಗ್ ಏನು ಮಾಡಬಾರ್ದು ಆಗೋದಿದೆ ಅಂತ ಹೇಳಿದ್ನಲ್ಲ ಕೆ ಎಂ ಇದು ನಿಮ್ಮ ಬೆಂಗಳೂರು ಡೈರಿ ಉದ್ದಾರ ಮಾಡಿರೋದು 14 ಲಕ್ಷ ಬೆರೆಬಣ ಭೂಮಿ 55 ಲಕ್ಷ ಕೊಟ್ಟು ನನ್ನ ಕ್ಷೇತ್ರದಲ್ಲಿ ಈ 25 ತಾರೀಕು ಮೀಟಿಂಗ್ ಅಂತ DC ಹೇಳಿದ್ದೀನಿ ಎಚ್ಚರಿಕೆ ಅಂತ ಹೇಳಿದ್ದೀನಿ. ಏ ಕುಮಾರಸ್ವಾಮಿ ಏನ್ ಮಾಡ್ತಾರೆ ನೋಡೋಣ ಖರೀದಿ ಸಾಕಾರ ಅಂತ ಹೇಳ್ತಾರೆ. ನಮ್ಮ ಲೆಕ್ಕಲ್ಲಿ ನನ್ನೀಗ 65 ಎಕರೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಅದು ಅವ್ರು ಮಾಡ್ಲಿಕ್ಕೆ ಕೊಟ್ಟಿರೋದು ನಗರ ಪ್ರದೇಶದ ಜನಕ್ಕೆ, ಅಲ್ಲೆಲ್ಲೋ ಪಂಚಾಯತಿ ವ್ಯಾಪ್ತಿ ಕೊಡ್ತಕ್ಕಂಥ ಭೂಮಿ, ಅದರಲ್ಲಿ 15 ಎಕರೆ ಫಾರೆಸ್ಟ್ ಲ್ಯಾಂಡ್ ಬೇರೆ ಇದೆ, ದಲಿತರ ಭೂಮಿ ಇದೆ ಇದರಲ್ಲಿ, ಅಲ್ಲಿ ಮಾಡೋ ಕೊಟ್ಟವರಿಗೆ 20 ಲಕ್ಷ ರೂಪಾಯಿ ಖರೀದಿ ಮಾಡಿ 55 ಲಕ್ಷ ನಿಗದಿ ಮಾಡೋ ಕೊಟ್ಟವ್ರೆ ಮೀಟಿಂಗ್ನಲ್ಲಿ ನನ್ನ ಕ್ಷೇತ್ರದೊಳಗೆ. ಇವರು ಈಗ ಇದ್ಯಾವುದೋ ಪ್ರಕರಣ ಇಟ್ಕೊಂಡು ಹೊರಟವ್ರು ACP ಇಟ್ಕೊಂಡು ನೂರಾಗಿ ಇಟ್ಕೊಡ್ತಿದ್ದ ಇದು ನನಗೆ ಪ್ರಕರಣ ಚಿರಾಚಲ್ಲಿ ನಡೆದಿರ್ತಕ್ಕಂಥದ್ದು. ಈ ಕಾಂಗ್ರೆಸ್ನ ಹಲವಾರು ಜನ ನಾಯಕರುಗಳು ಮಂತ್ರಿಗಳು ಮಾಡಿರ್ತಕ್ಕಂಥದ್ದು ತನಿಖೆ ನಡೆಸಿದ್ರೆ ಆಗಲೇ ನಾನೀಗ ಹೇಳಿ ಬೇಕು ಅಂದ್ರೆ ಕೊಡ್ತೀನಿ ಅಂದ್ರೆ ಪಾಪ ಇದೊಂದು ಹೊರಟಿದ್ದೀರಲ್ಲಪ್ಪ. ಈಗ ಸರ್ ಜಿಡಿದೇವೇಗೌಡರು ಸ್ಪೀಡ್ ಕಟ್ ಮಾಡೋಕ್ಕೆ ಇಂಥದ್ದು ಎಷ್ಟು ಬೇಕು ನಿಮಗೆ? ಇಲ್ಲೇನು ಜಿಡಿದೇವೇಗೌಡರ ಅಕೌಂಟ್ಗೆ ದುಡ್ಡು ಹೋಗಿಲ್ಲ? ನಿಮ್ಮ ಕನಕಪುರದಲ್ಲಿ ಯಾರ್ಯಾರ ಅಕೌಂಟ್ ಹೋಗಿದೆ ದುಡ್ಡು ತಗ್ಸಿ ತನಿಖೆ ನಡೆಸ್ತೀರ? ಬಹಳ ದಿವಸ ನಡೆಯಲಿಲ್ಲ ತಿಳ್ಕೊಳ್ಳಿ. ಅವರಿಗೆ ಚುನಾವಣೆಯಲ್ಲಿ ಗೆಲ್ಲ ಯೋಗ್ಯತೆ ಇಲ್ಲ ಅಲ್ಲಿ ರಿಪೋರ್ಟ್ ಗಳಲ್ಲಿ ಬಂದಿದೆ ಅಂತ ಸುದ್ದಿ. ರಿಪೋರ್ಟ್ ಅಲ್ಲಿ ಜಿಟಿ ದೇವೇಗೌಡರ ಹೆಸರು ಎಲ್ಲೂ ಇಲ್ಲ. ಈಗ ಅವರು ಎರಡು ಅಲ್ಲಿಯ ಒಂದು ಸರ್ವೆ ಮಾಡ್ಕೊಂಡಿದ್ದಾರೆ,
ಬೋರ್ನಾದ ಲೋಕ ಗೆಲ್ಲಲ್ಲ ಇವತ್ತೆ ಬರದಿಟ್ಟುಗಳು ಹೇಳಿದ್ದೀನಿ ಚಾಮುಂಡೇಶ್ವರಿಯಲ್ಲೂ ಗೆಲ್ಲಲ್ಲ ಎರಡೂ ಕ್ಷೇತ್ರದಲ್ಲೂ ಗೆಲ್ಲದಿಲ್ಲ ಮರಣ ದಂಧೆ ನಡೆಸಿದ್ರಲ್ಲ ಆ ಬೋರ್ನಾದೊಳಗೆ ಜನ ಆಕ್ರೋಶದಲ್ಲಿದ್ದಾರಲ್ಲಿ ಈಗ ಅದಕ್ಕೆ ಚಾಮುಂಡೇಶ್ವರಿ ಪುರಕ್ಕೆಯೋ ನನಗೆ ಜೀವ ಕೊಟ್ಟಂಥದ್ದು ನನಗೆ ರಾಜಕೀಯವಾಗಿ ಬೆಳೆಸಿರೋದು ನಾನು ಪ್ರವೇಶ ಮಾಡಿದ್ದೇ ಚಾಮುಂಡೇಶ್ವರಿ ಅಂತ ಈಗ ನನ್ನ ಕೊನೆ ನಮ್ಮ ರಾಜಕೀಯ ಹೋರಾಟ ಚಾಮುಂಡೇಶ್ವರಿಲೆ ಚಾಮುಂಡೇಶ್ವರಿ ಅಂತಿಮ ಇತ್ತೀಚೆಗೆ ಆಡ್ತಾರೆ ಅಲ್ಲಿ ಜನ ಈ ಬಾರಿ ಬೆಳೆಸಿದ್ದು ಅಲ್ಲೇ ಬೆಳೆಸಿದ ದೇವೇಗೌಡರು ಒಬ್ಬರು ಕಾರ್ಯಕರ್ತರಿದ್ದಾರೆ ರಾಜಕಾರಣ ತರಲಿಕ್ಕೆ ಈಗ ಅವರಿಂದಲೇ ಹತ ಆಗ್ತಾರೆ ರಾಜಕೀಯವಾಗಿ ಶತಿಸಿದ್ದಾರೆ ಅದಕ್ಕೆ ಇವೆಲ್ಲ ನಡ್ಕೊಂಡು ಹೊರಟಿರೋದು ಕ್ಲೀನ್ ಚಿಟ್ ಅವ್ರು ಇಟ್ಕೊಂಡ್ರೆ ಅದಕ್ಕೆ ಅವ್ರಿಗೆ ಕ್ಲೀನ್ ಚಿಟ್ಟು ಬೇರೆ ವಿರೋಧಿಗಳಿಗೆ ಈ ಕತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು